ಕನ್ನಡ ಪರ ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಕರೆ ಹಿನ್ನೆಲೆ ಬೊಮ್ಮಸಂದ್ರದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಗುತ್ತಿದೆ. ಆನೇಕಲ್ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಬಂದ್ ಬಿಸಿ ತಟ್ಟಿದೆ. ಹೊಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ವಾಹನಗಳು ವಿರಳವಾಗಿದೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಖಾಸಗಿ ಬಸ್ಗಳ ಸಂಚಾರ ಆರಂಭವಾಗಿದೆ. ಎಂದಿನಂತೆ ಶಾಲಾ ಕಾಲೇಜುಗಳು ಕೂಡ ಆರಂಭವಾಗಿದೆ. ಆದರೆ ಪ್ರತಿಭಟನಾಕಾರರು ಮಾತ್ರ ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆನೇಕಲ್ನ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಬಂದ್ ಬಿಸಿ ತಟ್ಟಿದೆ. ಆದರೂ ಕೂಡ ಯಾವುದೇ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿರುವಂಥದ್ದಾಗಿರಬಹುದು, ಅಂಥ ಒಂದು ವಾತಾವರಣ ಕಂಡು ಬರುತ್ತಿಲ್ಲ. ಅಂಗಡಿ ಮುಂಗಟ್ಟುಗಳು ತೆರೆದಿದೆ, ಅದರ ಜೊತೆಗೆ ಬಸ್ಗಳು ಕೂಡ ಈಗಾಗಲೇ ರಸ್ತೆಗಳಿದ್ದಿದೆ. ಶಾಲಾ ಕಾಲೇಜುಗಳು ಕೂಡ ಪ್ರಾರಂಭವಾಗಿರುವಂಥದ್ದನ್ನು ಗಮನಿಸಬಹುದಾಗಿದೆ. ಅದಕ್ಕೆ ಹೊರತುಪಡಿಸಿದಂತೆ ಪ್ರತಿಭಟನೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ನ್ಯಾಯಕ್ಕಾಗಿ ಹೋರಾಟ, ನ್ಯಾಯ ಬೇಕು, ನ್ಯಾಯ ಬೇಕು. ಈ ಸಿನಿಮೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಪ್ರತಿಭಟನಾಕಾರರು ರಸ್ತೆಗಿಡಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಯಾವ ರೀತಿಯಾದಂಥ ಒಂದು ಚಿತ್ರಣ ಆನೇಕಲ್ನಲ್ಲಿ ಕಂಡು ಬರ್ತದೆ, ಏನ್ ಮಾಹಿತಿ ಇದೆ? ಲಿಖಿತ, ಈಗಾಗಲೇ ಸದ್ಯದ ಮಾಹಿತಿ ಪ್ರಕಾರ ಆನೇಕಲ್ನ ಪ್ರಮುಖವಾಗಿ ಆನೇಕಲ್ನ ಸುತ್ತಮುತ್ತ ಏನೊಂದು ಸರೋಜಿನಿ ಮಹರ್ಷಿ ಕರ್ನಾಟಕ ಬಂದ್ ನೀಡಿದ ಹಿನ್ನೆಲೆಯಲ್ಲಿ ಕೆಲವೊಂದು ಕಡೆ ಒಂದು ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಆನೇಕಲ್ನ ಎಲೆಕ್ಟ್ರಾನ್ ಸಿಟಿ, ಚಂದಾಪುರ, ಹತ್ತಿಬೆಲೆ, ಸರ್ಜಾಪುರ ಸೇರಿದಂತೆ ಕೆಲವು ಭಾಗಗಳಲ್ಲಿ ಎಂದಿನಂತೆ ಸಂಚಾರ ಕೂಡ ಆಗ್ತಿದೆ. ಆದ್ರೆ ಬಂಸಂದ್ರ ಇಂಡಸ್ಟ್ರಿಯಲ್ ಏನ್ ಬರ್ತದೆ ಮತ್ತೆ ಕೈಗಾರಿಕಾ ಪ್ರದೇಶದಲ್ಲಿ ಈ ಒಂದು ಭಾಗದಲ್ಲಿ ಕನ್ನಡ ಪರ ಸಂಘಟನೆಗಳು ಕೂಡ ಒಂದು ರಸ್ತೆಗಿಳಿದು ಪ್ರತಿಭಟನೆ ಕೂಡ ಮಾಡಿರ್ತಕ್ಕಂಥ ಬೆಳಗ್ಗೆ ಏನೊಂದು 7 ಗಂಟೆ ಸುಮಾರಿಗೆ ಏನೊಂದು ಕನ್ನಡ ಪರ ಸಂಘಟನೆಗಳಾಗಿರ್ತಕ್ಕಂಥ ನಟರಾಜು ನೇತೃತ್ವದಲ್ಲಿ ಒಂದು ರಸ್ತೆಗಿಳಿದು ಒಂದು ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥ. ಆದ್ರೆ ಏನು ರಸ್ತೆಯಲ್ಲಿ ಬೆಂಕಿ ಅಂತ ಹಚ್ಚಿದ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆ ಆಗಿರ್ತಕ್ಕಂಥ ಹೆಬ್ಗೋಡಿಯವರು ಕೂಡ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಬೆಂಕಿಯನ್ನು ನಿಲ್ಲಿಸುವ ಒಂದು ಕಾರ್ಯವನ್ನು ಸಹ ಮಾಡಿದ್ರು. ಆದ್ರೆ ಪ್ರತಿಭಟನಾಕಾರರನ್ನು ತಡೆಯಲು ಕೂಡ ಒಂದು ನಿಟ್ಟಿನಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಆದ್ರೆ ಇದು ಮುಂದಿನ ಅಂದ್ರೆ ಈಗ 8 ಗಂಟೆ ನಂತರ ಯಾವ ರೀತಿ ಒಂದು ತಿರುವು ಪಡ್ಕೊಳ್ತಾನದನ್ನ ಕಾದು ನೋಡ್ಬೇಕಾಗಿದೆ. ಸಿಗಿತ ಹರೀಶ್, ಈಗಾಗಲೇ ಎಲ್ಲ ಕಡೆಯೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ನಡೆಸುವಂತೆ ಒಂದು ಖಡಕ್ ಸೂಚನೆ ನೀಡಲಾಗಿದೆ ಪ್ರತಿಭಟನಾಕಾರರಿಗೆ. ಅದನ್ನು ಹೊರತುಪಡಿಸೂ ಕೂಡ ಈ ರೀತಿಯಾಗಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟಿಸುವಂಥದ್ದು ಅಂದರೆ ಇದನ್ನು ಒಂದು ರೀತಿ ಕಂಟ್ರೋಲ್ ಮಾಡುವಂಥ ಕೆಲಸ ಅಲ್ಲಿ ಸ್ಥಳೀಯವಾಗಿ ಹೇಗೆ ಆಗ್ತದೆ, ಯಾವ ರೀತಿಯಾದಂಥ ಒಂದು ಬಿಗಿ ಭದ್ರತೆ ಒದಗಿಸಲಾಗಿದೆ ಅಂತ? ಈಗಾಗಲೇ ಏನೊಂದು ಈ ಒಂದು ಒತ್ತಾಯಕ ಪೂರ್ವಕವಾಗಿ ಯಾವುದೇ ಒಂದು ಪ್ರತಿಭಟನೆ ಮಾಡಿದಂತಹ ಸಂದರ್ಭಗಳಲ್ಲಿ ಕನ್ನಡ ಸಂಘಟನೆ ಪರಗಳ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಯಾವುದೇ ರೀತಿಯ ಒಂದು ಕಾನೂನು ಕ್ರಮವಾಗಿ ವಿರುದ್ಧವಾಗಿ ನಡೆದುಕೊಂಡ್ರೆ ಅವ್ರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳೋದಕ್ಕೆ ಕೂಡ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಏನೊಂದು 2 ರಾಜ್ಯಗಳಿಗೆ ಏನೊಂದು ಸಂಪರ್ಕ ಕಲ್ಪಿಸುವಂತ ಭಾಗಗಳಾಗಿರ್ತಕ್ಕಂಥ ಒಂದು ಅತಿಬೆಲೆ ಗಡಿ ಭಾಗದಲ್ಲಿ ಕೂಡ ಒಂದು ಬಿಗಿ ಭದ್ರತೆಯನ್ನು ಸಹ ಒದಗಿಸಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅತಿ ಹೆಚ್ಚು ವಾಹನಗಳು ಕೂಡ ಹೋಗ್ತಿರ್ತವೆ. ಆದ್ರೆ ಯಾವ್ದ್ರ ತರಾತುರಿಯಲ್ಲಿ ಹೋಗುವಂತಹ ಸಂದರ್ಭಗಳಲ್ಲಿ ಏನು ಕಿಡಿಗೇಟ್ಗಳು ಯಾರಾದ್ರೂ ಕಲ್ತೂರಾಟ ಮಾಡದಂತಹ ಸಂದರ್ಭಗಳಲ್ಲಿ ಆದ್ರೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರ್ತಕ್ಕಂಥದ್ದು. ಒತ್ತಾಯ ಪೂರ್ವಕವಾಗಿ ಯಾರಾದ್ರೂ ಏನಾದ್ರೂ ಸಂಘಟನೆಗಳವರು ಕೂಡ ಬಂಧನ ಮಾಡಿದಂತ ಸಂದರ್ಭಗಳಲ್ಲಿ ಅವ್ರನ್ನ ಕಾನೂನು ವಿರುದ್ಧ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಲಿಖಿತ, ಧನ್ಯವಾದ ಹರೀಶ್ ಮಾಹಿತಿಗಾಗಿ. ಜಾರಿ ಆಗಲಿ, ಜಾರಿ ಆಗಲಿ, ಜಾರಿ ಆಗಲಿ, ಜಾರಿ ಆಗಲಿ.
ಕರ್ನಾಟಕ ಬಂದ್ ಅನ್ನು ಆಚರಿಸ್ತಾ ಇದೀವಿ. ಹೊಸೂರು ರಸ್ತೆ ಬೊಮ್ಮಚಂದ್ರ ಕೈಗಾರಿಕಾ ಪ್ರದೇಶದ ಮುಖ್ಯ ರಸ್ತೆಯಲ್ಲಿ ವಾಹನಗಳನ್ನು ತಡೆಹಿಡಿದ್ರ ಮುಖಾಂತರ ಟೈರ್ಗೆ ಬೆಂಕಿಯನ್ನು ಹಾಕಿ ಇವತ್ತು ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೀವಿ. ಇವತ್ತು ರಾಜ್ಯ ಸರ್ಕಾರ 100 ದಿನಗಳ ಒಂದು ಹೋರಾಟಕ್ಕೆ ಬೆಲೆ ಕೊಡದೆ ಇವತ್ತು ಎಲ್ಲೋ ಒಂದ್ ಕಡೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತರುವಲ್ಲಿ ವಿಫಲವಾಗಿದೆ. ಒಂದು ಕನ್ನಡಿಗರ ಉದ್ಯೋಗಕ್ಕಾಗಿ ಕರೆ ಕೊಟ್ಟಂತಹ ಹೋರಾಟ ಕರ್ನಾಟಕ ಬಂದ್, ಕರ್ನಾಟಕ ಬಂದ್, ಕರ್ನಾಟಕ ಬಂದ್ ಅನ್ನು ಆಚರಿಸ್ತಾ ಇದೀವಿ. ಹೊಸೂರು ರಸ್ತೆ ಬೊಮ್ಮಚಂದ್ರ ಕೈಗಾರಿಕಾ ಪ್ರದೇಶದ ಮುಖ್ಯ ರಸ್ತೆಯಲ್ಲಿ ವಾಹನಗಳನ್ನು ತಡೆಹಿಡಿದ್ರ ಮುಖಾಂತರ ಟೈರ್ಗೆ ಬೆಂಕಿಯನ್ನು ಹಾಕಿ ಇವತ್ತು ನಮ್ಮ ಆಕ್ರೋಶವನ್ನು